ಮಾತುಗಾರಿಕೆ ಕೌಶಲ್ಯದ ಬಗ್ಗೆ ಒಂದು ನನ್ನ ಪಯಣ ಶುರುವಾಗ್ತಾ ಇದೆ. ಈ ಪಯಣ ಏನಕ್ಕೋಸ್ಕರ ಈ ಪಯಣ ಶುರು ಮಾಡಿಕೊಂಡೆ ಅಂತಂದರೆ, ಕಳೆದ ಒಂದು 15 ವರ್ಷಗಳಲ್ಲಿ ಏನು ನನ್ನ ವೃತ್ತಿ ಜೀವನದಲ್ಲಿ ಆದಂಥ ತೊಡಕುಗಳು ಅಥವಾ ಕೆಲವೊಂದು ಉಪಯೋಗಗಳು, ಈ ರೀತಿ ಉಬ್ಬು ತಗ್ಗುಗಳು ಏನಿದೆ, ಇದನ್ನೆಲ್ಲ ನೋಡಿಕೊಂಡು ಬಂದಾಗ ನನಗನ್ಸಿದ್ದು ಮಾತುಗಾರಿಕೆ ಕೌಶಲ್ಯ ಪ್ರತಿಯೊಬ್ಬ ವ್ಯಕ್ತಿನಲ್ಲಿಯೂ ಬೇಕು. ಏಕೆಂದರೆ ಮಾತೆ ಮುತ್ತು ಮಾತೆ ಮೃತ್ಯು. ಮಾತು ಹಾಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಹೀಗೆ ಮಾತುಗಾರಿಕೆ ಬಗ್ಗೆ ತುಂಬ ನುಡಿಗುಟ್ಟುಗಳಿದೆ. ಅದೇ ರೀತಿ ಯಾವುದೇ ಒಂದು ವೈಯಕ್ತಿಕ ಜೀವನ ಆಗ್ಬೋದು, ಒಂದು ವೃತ್ತಿ ಜೀವನ ಆಗ್ಬೋದು, ಮಾತುಗಾರಿಕಾ ಕೌಶಲ್ಯ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ಮಾತುಗಾರಿಕೆ ತುಂಬ ಸಂದರ್ಭಗಳಲ್ಲಿ ನಮಗೆ ಬರ್ತಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಇದರಲ್ಲಿ ತುಂಬ ಜನ ಕೈ ಚೆಲ್ಕೊಂಡಿರುವಂಥ ಸಾಧ್ಯತೆಗಳು ತುಂಬ ಇರ್ತವೆ. ಒಂದು ಎಕ್ಸಾಂಪಲ್ ಹೇಳಬೇಕಂತಂದರೆ, ಯಾವುದೋ ಒಂದು ಸಂದರ್ಭ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಊರಿನಲ್ಲಿ ಯಾವುದೋ ಒಂದು ಸಮಾರಂಭ ನಡೀತಾ ಇದೆ. ಆ ಸಮಾರಂಭದಲ್ಲಿ ನಿಮ್ಮನ್ನು ವೇದಿಕೆ ಮೇಲೆ 4 ಮಾತಾಡಲಿ ಅಂತ ಕರೀತಾರೆ. ನೀವು ಅಂದ್ಕೊಂಡಿರ್ತೀರ, ನಾವೆಲ್ಲರೂ ಅಂದ್ಕೊಂಡಿರೋದೇನು ಅಂದರೆ, ಓಹ್ ಮಾತುಗಾರಿಕೆ ಏನು, ಮಾತಾಡಲಿಕ್ಕೆ ತುಂಬ ಸುಲಭ, ಭಾಷಣ ಮಾಡಿಬಿಡುವುದು ಅಂತ. ಆದರೆ ಆ ಒಂದು ಸಂದರ್ಭದಲ್ಲಿ ನೀವು ಗುಂಪಿನಲ್ಲಿ ಕೂತಾಗ ನಿಮ್ಮಲ್ಲಿರ್ತಕ್ಕಂಥ ಮನೋಬಲ ಎಷ್ಟಿರುತ್ತೆ, ಆವಾಗ ನಿಮಗೆ ಭಾಳ ಹುಮ್ಮಸ್ಸು ಇರುತ್ತೆ, ಹೇ ನಾನು ಮಾತಾಡ್ಬಿಡ್ತೀನಿ ಅಂತ. ಆದರೆ ಅಲ್ಲಿಂದ ನಡೆದು ಬಂದು ಆ ಒಂದು ಏನು ಆ ವೇದಿಕೆ ಅಂತ ಏನು ಅಣೆಪಟ್ಟಿ ಕಟ್ಟಿರ್ತಾರೋ ಅಲ್ಲಿ ಬಂದು ನಿಂತ್ಕೊಂಡಾಗ ಯೋಚನೆ ಮಾಡಿ ಏನೇನಾಗುತ್ತೆ ಅಂತ. ಏನೇನಾಗ್ಬೋದು ಅಂತಂದರೆ, ಒಬ್ಬೊಬ್ಬರಿಗೆ ಒಂದು ರೀತಿ ಅಂತ ಒಳಗಡೆ ಏನೇನೋ ಆಗುತ್ತೆ. ಆ ಏನೇನೋ, ಕೆಲವರಿಗೆ ಕೈಯೆಲ್ಲ ಉಚ್ಕೊಳ್ಳೋಂಗಾಗುತ್ತೆ, ಕೆಲವರು ಕಣ್ಣು ಮೇಲೆ ಕೆಳಗೆ ನೋಡೋಕ್ಕೆ ಶುರು ಮಾಡ್ತಾರೆ, ಇನ್ನು ಕೆಲವರಿಗೆ ಒಳಗಡೆಯಿಂದ ಸೆಕೆ ಇಲ್ಲ, ಎ ಸಿ ರೂಮ್ ಎಲ್ಲ ಇರುತ್ತೆ, ಭಾಳ ಚಳಿಗಾಲ ಇರುತ್ತೆ, ಆದರೂ ಸಹ ಬೆವರು ಕಿತ್ಕೊಳ್ಳೋಕೆ ಶುರುವಾಗುತ್ತೆ, ಕೆಲವರಿಗೆ ಕೈಕಾಲೆಲ್ಲ ನಡುಗಾಡೋಕ್ಕೆ ಶುರುವಾಗುತ್ತೆ, ಇನ್ನು ಕೆಲವರಿಗೆ ತಮ್ಮ ಪ್ರತಿಯೊಂದು ಪಾರ್ಟ್ಗಳು ಅವರ ಹಿಡಿತದಲ್ಲೇ ಇರೋದಿಲ್ಲ, ಹೀಗಾಗ್ಬಿಟ್ಟು ಕೆಲವರು ಕುಸಿತೇ ಹೋಗ್ತಾರೆ. ಈ ಥರ ಸಂದರ್ಭ ನಿಮಗೂ ಸಹ ಆಗಿರ್ಬೋದು. ಈ ಸಂದರ್ಭದಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಆ ಒಂದು ಕೌಶಲ್ಯವನ್ನು ಕಲಿಬೇಕು, ಆ ಸ್ಕಿಲ್ಲನ್ನು ಕಲಿಬೇಕು. ಅದು ಹಾಗೇ ಬರೋದಿಲ್ಲ. ಹೇಗೆ ಒಂದು ಮಗು ಈ ಭೂಮಿ ಮೇಲೆ ಬಂದ ಮೇಲೆ ಹಂತ ಹಂತವಾಗಿ ನಡೆಯೋದನ್ನು ಕಲಿಯುತ್ತೆ, ಮಾತನಾಡೋದು ಕಲಿಯುತ್ತೆ, ಕೆಲವೊಂದು ತಿಂಗಳುಗಟ್ಟಲೆ ವರ್ಷಗಳಲ್ಲಿ ತಳೆಯುತ್ತೆ. ಅದೇ ರೀತಿ ಈ ಮಾತುಗಾರಿಕೆ ಅನ್ನೋದು ಸಹ ಒಂದು ಕೌಶಲ್ಯ, ಇದನ್ನು ಹಂತ ಹಂತವಾಗಿ ಕಲಿಬೇಕಾಗುತ್ತೆ. ಆದರೆ ನಾವೆಲ್ಲ ತಿಳ್ಕೊಂಡಿರುವಂಥದ್ದು ಒಂದು ಮೂಢರ ಆಗಿರುವಂಥದ್ದು ಏನು ಅಂತಂದರೆ, ಏ ಇದು ಭಾಳ ಈಸಿ ಇದೆ, ಬಂದುಬಿಡುತ್ತೆ ಅಂತ. ಅದು ಹಾಗೆ ಬರುವಂಥದ್ದಲ್ಲ. ಯಾರೊಬ್ಬರು ತುಂಬ ಉತ್ತಮವಾಗಿ ಇವತ್ತಿನ ಒಂದು ಮೀಡಿಯಾದಲ್ಲಿರ್ತಕ್ಕಂಥ ಹ್ಯಾಂಕರ್ಗಳೇನು ಕರಿತೀವಿ, ಅನುಶ್ರೀ ಆಗ್ಬೋದು ಅಥವಾ ಸೃಜನ್ ಲೋಕೇಶ್ ಆಗ್ಬೋದು, ಈಗ ತುಂಬ ಜನ ಇದ್ದಾರೆ, ಅವರು ಒಂದು ದಿವಸದಿಂದ ಅವರು ಆ ಮಟ್ಟಕ್ಕೆ ಬಂದಿಲ್ಲ. ಅವರು ತಮ್ಮನ್ನು ತೊಡಗಿಸ್ಕೊಂಡು ಅವರು ಆ ಸಾಧನೆಗೆ ಬಂದಿದ್ದಾರೆ ಅಂದರೆ ತುಂಬ ಪರಿಶ್ರಮವನ್ನು ಕೊಟ್ಟಿದ್ದಾರೆ. ತಮ್ಮ ಒಂದು ಸಮಯ ಆಗ್ಬೋದು, ತಮ್ಮ ಒಂದು ಶಕ್ತಿ ಆಗ್ಬೋದು, ತಮ್ಮ ಒಂದು ಹಣಕಾಸನ್ನು ತೊಡಗಿಸ್ಕೊಂಡು ಆ ಕಲೆಯನ್ನು ಕಲಿತು ಆ ಕೌಶಲ್ಯವನ್ನು ಕಲಿತು ಇವತ್ತು ಆ ಮಟ್ಟದಲ್ಲಿ ಅವರು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಅಷ್ಟು ಸಾಧನೆಯನ್ನು ಗಳಿಸ್ಲಿಕ್ಕಾಗಲಿಲ್ಲ ಅಂತಂದರೂ ಸಹ ನಮ್ಮ ಒಂದು ಜೀವನದಲ್ಲಿ, ನಮ್ಮ ವೈಯಕ್ತಿಕ ಜೀವನ ಆಗ್ಬೋದು, ವೃತ್ತಿ ಜೀವನ ಆಗ್ಬೋದು, ಅಥವಾ ನಮ್ಮ ಒಂದು ಸಾಂಸಾರಿಕ ಜೀವನ ಆಗ್ಬೋದು, ಜೀವನದಲ್ಲಿ ನಾವು ಮಾತಾಡ್ದಾಗ 4 ಜನ ಹೌದಪ್ಪ ಇವರು ಮಾತಾಡ್ತಿರೋದು ಕರೆಕ್ಟಾಗಿದೆ, ಹೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಕೇಳ್ಬೋದು ಅವ್ರು ಮಾತಾಡಿದ್ರೆ ಅಂತ ಅಂದ್ಕೊಂಡು ನೀವೇನಾದರೂ ನಿಮ್ಮದೇ ಆದ ಒಂದು ವರ್ಚಸ್ಸನ್ನು ಮೂಡಿಸ್ಬೇಕು ಅಂತಂದರೆ ಈ ಒಂದು ಕೌಶಲ್ಯವನ್ನು ಕಲಿಯಬೇಕಾಗುತ್ತೆ. ಆದರೆ ನಾವೆಲ್ಲ ಒಂದು ಮೂಢನಂಬಿಕೆಯಲ್ಲಿದ್ದೀವಿ. ಅಂದರೆ ಮೂಢನಂಬಿಕೆ ಅಂತ ಹೇಳ್ತಿದ್ದಂದರೆ ನಾವು ಒಂದು ನಂಬಿ ನನಗೆ ಗೊತ್ತಿದೆ ಅಂತ ಕೊಂಡು ಆ ಗೊತ್ತಿದೆ ಅಂತ ತೆಗೆದಾಕ್ಬೇಕಾಗುತ್ತೆ. ಯಾಕೆಂದರೆ ಇದು ಗೊತ್ತಿಲ್ಲ, ಇದು ಒಂದು ಕೌಶಲ್ಯ, ಇದನ್ನು ಹಂತ ಹಂತವಾಗಿ ಕಲಿಬೇಕು. ಇದರದೇ ಆದ ಆಳ ಅಗಲ ಉದ್ದ ಎಲ್ಲ ಇದೆ. ಅದನ್ನು ಕಲಿತಾಗ ಮಾತ್ರ ಅದರಲ್ಲಿ ನಾವು ಪ್ರೌಢತೆಯನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಗಳಿಸ್ಬೇಕು ಅಂದರೆ ನಾನು ಮೊದಲೇ ಹೇಳಿದೆ, ಎಲ್ಲಿ ಕಲಿಬೇಕು? ಇದಕ್ಕೇನಾದ್ರೂ ಒಂದು ಸಪ್ರೇಟಾಗಿ ಒಂದು ವೇದಿಕೆನೇ ಶುರು ಮಾಡಬೇಕಾ? ಇಲ್ಲ. ನೀವು ಜೀವನದಲ್ಲಿ ನೀವು ಏನು ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ, ಹೀಗೆ ನಿಮ್ಮದೇ ಆದ ಒಂದು ಕಾರ್ಯಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅವಕಾಶಗಳಿದೆ ಉಪಯೋಗಿಸ್ಕೊಂಡು ನೀವು ಇದರಲ್ಲಿ ಯಶಸ್ಸನ್ನು ಗಳಿಸ್ಬೋದು. ಆದರೆ ಯಶಸ್ಸನ್ನು ಗಳಿಸೋಕ್ಕೆ ಮೊದಲೇ ನಾನು ಹೇಳಿದೆ, ಈ ಆಳ ಅಗಲ ಉದ್ದಗಳನ್ನು ಕಲಿಬೇಕಾಗುತ್ತೆ. ಈ ಆಳ ಅಗಲ ಉದ್ದಗಳನ್ನು ಕಲಿಯುವಂಥ ಪಯಣ ಇವತ್ತು ನಂದಾಗಿದೆ. ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ತೇನೆ. ನೀವು ಸಹ ಇದರಲ್ಲಿ ಕಲಿಬೇಕು, ನಾನು ಸಹ ಒಂದು ವಿಚಾರವನ್ನು ತಿಳ್ಕೋಬೇಕು, ಈ ಒಂದು ಕೌಶಲ್ಯವನ್ನು ತಿಳ್ಕೊಂಡು ನಾನು ಸಹ ನನ್ನದೇ ಆದ ವರ್ಚಸ್ಸನ್ನು ಮೂಡಿಸ್ಬೇಕು ಅಂತಿದ್ರೆ ನನ್ನ ಜೊತೆ ಕೈ ಕೊಡಿಸಿ ಈ ಒಂದು ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಈಗ ಮೊದಲೇ ಹೇಳಿದಾಗೆ ನಮಗೆ
ಗೊತ್ತಿಲ್ಲ. ಯಾಕೆಂದರೆ ನಾವು ಆ ಒಂದು ವೇದಿಕೆ ನಾಲ್ಕಾರು ಜನಕ್ಕೆ ಬೇರ್ಪಟ್ಟು ನಾಲ್ಕಾರು ಜೊತೆಗೆ ಮಾತಾಡುವಂಥದ್ದು ಅದೊಂದು ಕಾಗೆ, ನಾಲ್ಕು ಜನ ಜೊತೆಗೆ ಕಾಗೆಗಳು ಕಾಕಾಗ ಅಂತ ಹೋಗ್ತಾ ಇದಲ್ಲ, ಕಾಗೆಗಳ ಜೊತೆಗಳೇ ಒಂದು ಪಾರಿವಾಳ ಆಗ್ಬೋದು, ಒಂದು ಕೋಗಿಲೆ ಆಗಬೇಕು. ಆವಾಗ ಅದರ ಧ್ವನಿ ವ್ಯತ್ಯಾಸ ಆಗಿರುತ್ತೆ. ನೋಡ್ಲಿಕ್ಕೆ ಒಂದೇ ರೀತಿ ಇದ್ದರೂ ಸಹ ಕಾಗೆ ಕೋಗಿಲೆ ಆವಾಗ ಒಂದು ಆ ಕಂಠ ಧ್ವನಿ ಹೇಗಿದೆ ಆ ರೀತಿಯಲ್ಲಿ ಕಂಠ ನಿಮ್ಮದಾಗುತ್ತೆ. ಈ ನಿಟ್ಟಿನಲ್ಲಿ ಆಗಬೇಕು ಅಂತಂದರೆ ಮೊದಲೇದಾಗಿ ಏನು ಮಾಡಬೇಕು, ನಾವು ವಿದ್ಯಾರ್ಥಿಗಳಾಗಬೇಕು. ಏನು ಗೊತ್ತಿಲ್ಲ ನಿಮಗೇನೇನೆಲ್ಲ ತಿಳ್ಕೊಂಡಿದ್ದಾರೆ ಅದನ್ನೆಲ್ಲ ಮೂಲೆಗೆ ತುದಿಗಿಟ್ಬಿಟ್ಟು ನನ್ನ ಹಾಗೆ ಒಬ್ಬ ವಿದ್ಯಾರ್ಥಿಗಳಾಗಿ ಬಂದು ನಿಂತ್ಕೊಂಡಾಗ ಇದು ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಮೊದಲೇ ಹೇಳಿದಾಗೆ ನಮ್ಮಲ್ಲೂ ಸಹ ಆ ಒಂದು ನಡುಕ, ಭಯ, ಬೆವರುವಂಥದ್ದು ಇದೆಲ್ಲ ಆಗುತ್ತೆ. ಈಗ ಯಾಕಾಗ ಈಗ ನಾವು ಕ್ಲಿಯರ್ ಆಗಿದ್ದೀವಿ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದೀವಿ. ವಿದ್ಯಾರ್ಥಿಗಳಾದ್ಮೇಲೆ ಮೊದಲೇ ಹೇಳಿದಾಗೆ ಪ್ರತಿಯೊಂದು ಬೇರೆ ಬೇರೆ ಕಲೆಗಳೇನಿದೆ, ಒಂದು ನೃತ್ಯ ಆಗ್ಬೋದು, ಈಜು ಆಗ್ಬೋದು, ಈಜು ಆಗುವಂಥದ್ದು, ಮರ ಹತ್ತುವಂಥದ್ದು, ಈಗ ಬೇರೆ ಬೇರೆ ಏನೇನು ಕಲೆಗಳಿದೆ, ಇದೇ ರೀತಿ ಮಾತುಗಾರಿಕೆಯು ಸಹ ಒಂದು ಕಲೆ. ಈ ಕಲೆಯನ್ನು ಕರಗತಗೊಳಿಸ್ಕೊಳ್ಳಿಕ್ಕೆ ಕೆಲವೊಂದು ಹಾಳಾಗಲಗಳಿದೆ, ಅದರ ಪಯಣ ಇವತ್ತು ಶುರುವಾಗಿದೆ. ಇದರಲ್ಲಿ ಇದನ್ನು ಗಳಿಸ್ಕೊಂಡಾಗ ಯಾಕೆ ನಾನು ಕಲಿಬೇಕು ಅಂತಂದರೆ ನಾನು ಮೊದಲೇ ಹೇಳಿದೆ, ಗಂಟುಗಟ್ಟಲೆ ಮಾತಾಡೋ ಯಾವುದೇ ಪ್ರಯೋಜನಕರದ ವಿಚಾರ ಮಾತಾಡುವಂತಂದರೆ ಯಾರು ಬೇಕಾದರೂ ಮಾತಾಡ್ತಾರೆ. ಆದರೆ ವಿಚಾರವನ್ನು ಎಷ್ಟಿದೆ, ಸುಮಾರು ಒಂದು ಗಂಟೆ ವಿಚಾರಗಳನ್ನು ಸುಮಾರು 20 ನಿಮಿಷದಲ್ಲಿ ಮಂಡಿಸೋದು ಹೇಗೆ ಪರಿಣಾಮಕಾರಿಯಾಗಿ ನಿಮ್ಮ ಕೆಲಸ ಆಗಬೇಕು, ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸ ಆ 20 ನಿಮಿಷದಲ್ಲಿ ಮುಗಿಸುವಂಥದ್ದು, ಇದು ಕಲೆ, ಒಂದು ಕೌಶಲ್ಯ. ಇದನ್ನು ನೀವು ಈ ಒಂದು ಪಯಣದಲ್ಲಿ ಕಲಿತಾ ಹೋಗ್ತೀರ. ಏಕೆ ಕಲಿಬೇಕು, ನಾನು ಮೊದಲೇ ಹೇಳಿದೆ, ನಿಮಗೆ ಬೇಕಾದಂಥ ನೀವು ರಿಸಲ್ಟ್ ಅಥವಾ ನೀವೇನು ಅನ್ಸ್ಕೊಳ್ತೀರೋ ಅದನ್ನು ಭಾಳ ಕ್ವಿಕ್ಕಾಗಿ, ಈ ಒಂದು ಫಾಸ್ಟಾಗಿ ಹೋಗ್ತಿರ್ತಕ್ಕಂಥ ಯುಗದಲ್ಲಿ ಭಾಳ ಕ್ವಿಕ್ಕಾಗಿ ಗಳಿಸ್ಲಿಕ್ಕೆ ಇದು ಅನುಕೂಲ ಆಗುತ್ತೆ. ಎಲ್ಲೆಲ್ಲ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು, ನಿಮ್ಮ ದೈನಂದಿನ ಜೀವನ ಶೇರ್ ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನೀವು ಈ ವಿಡಿಯೋಗಳನ್ನು ನೋಡೋದ್ರ ಮೂಲಕ ಆ ಒಂದು ಏನು ಹೇಳ್ತೀರಿ, ಆ ಒಂದು ಬೇರೆ ಬೇರೆ ಹಂತಗಳನ್ನು ನೀವು ಕಲಿತಾ ಹೋಗ್ಬೋದು. ಅಂದರೆ ಇವತ್ತು ನೀವು 0 ಅಂತಲ್ಲಿದ್ದೀರ ಅಂದರೆ ಈ ಒಂದು ಪಯಣದಲ್ಲಿ 1, 2, 3, 4 ಅಂತೇಳ್ಬಿಟ್ಟು ಆ ಒಂದು ಹಂತಗಳನ್ನು ತಲುಪ್ತಾ ಹೋಗ್ತೀರ. ಈ ಪಯಣದಲ್ಲಿ ನೀವೆಲ್ಲರೂ ನನ್ನ ಜೊತೆ ಇರ್ತೀರಾ ಅಂತೇಳ್ಬಿಟ್ಟು ನಾವೆಲ್ಲರೂ ಸಹ ಈ ಮಾತುಗಾರಿಕಾ ಕೌಶಲ್ಯಗಳನ್ನು ಕಲಿತು ಅದನ್ನು ಅಭ್ಯಾಸ ಮಾಡ್ತಾ ಹೋಗೋಣ, ಕರಗತಗೊಳಿಸೋಣ. 4 ಜನಗಳಲ್ಲಿ ನಾವು ಸಹ ಒಬ್ಬರಾಗೋದು ಬೇಡ, 4 ಜನಗಳಲ್ಲಿ ನಾವು ಒಂದು ಲೀಡರ್ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಳೋಣ. ಈ ಒಂದು ಮಾತುಗಾರಿಕೆಯ ಮೂಲಕ 4 ಜನದ ಬೇರ್ಪಡಿಸ್ಕೊಂಡಾಗ ನಮಗೆ ಸಿಗ್ತಕ್ಕಂಥ ಬೆಲೆ ಜಾಸ್ತಿ ಇರುತ್ತೆ, ಅದು ನಿಮ್ಮೆಲ್ಲರಿಗೂ ಗೊತ್ತು. ಈ ಪಯಣದಲ್ಲಿ ಮುನ್ನೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆಗೆ ಕಾಣಿಸ್ಕೊಳ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.